ಜನ್ಮದ ಜೋಡಿ ಶಿವಣ್ಣ ಅವರ ಬ್ಲಾಕ್ ಬಸ್ಟರ್ ಸಿನಿಮಾ. ನಿಮಗೆಲ್ರಿಗೂ ಗೊತ್ತಿರ್ಬೋದು ಆ ಸಿನಿಮಾದಲ್ಲಿ ನಟಿಸಿದಂತಹ ಶಿಲ್ಪಾ. ಶಿಲ್ಪಾ ಅಂದರೆ ಗೊತ್ತಾಗಲಿಕ್ಕಿಲ್ಲ, ಕನಕ ಅಂದರೆ ನಿಮಗೆಲ್ರಿಗೂ ಗೊತ್ತಾಗುತ್ತೆ. ಈಗಲೂ ಕೂಡ ಜನ್ಮದ ಜೋಡಿ ಅಂದ ತಕ್ಷಣ ಎಲ್ಲ ಹಾಡುಗಳು ಕಿವಿಲಿ ಹಾಗೆ ಗುನ್ಗುತ್ತೆ. ಭೂಮಿ ತಾಯಿಯ ಚೊಚ್ಚಲ ಮಗ, ಧರ್ಮದೇವತೆ, ಈ ರೀತಿಯ 15 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದವರು ಶಿಲ್ಪಾ. ಅದಾದ ನಂತರ ಅವರು 2004 ಲಾಸ್ಟ್ ಸಿನಿಮಾ ಕನ್ನಡದ ಪಾಂಡವ. ಮಲಯಾಳಂನಲ್ಲೇ ಸೆಟ್ಲಾಗ್ಬಿಟ್ರು. ನಿರ್ಮಾಪಕ ಎಂ ರಂಜಿತ್ ರವ್ರನ್ನ ಮದುವೆ ಆಗ್ತಾರವರು. ಧಾರಾವಾಹಿ ಮತ್ತು ದೂರದರ್ಶನಗಳಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದ್ರು. ಸ್ವಂತ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದವರು ಅವಂತಿಕಾ ಕ್ರಿಯೇಷನ್ಸ್. ಅವಂತಿಕಾ ಅನ್ನೋದು ಅವರ ಮಗಳ ಹೆಸರಾಗಿತ್ತು. ಗಂಡ ಡೈರೆಕ್ಷನ್ ಮಾಡ್ತಾ ಇದ್ರೆ ಹೆಂಡತಿ ಪ್ರೊಡಕ್ಷನ್ನಲ್ಲಿ ಬ್ಯುಸಿ ಆಗ್ತಾ ಇದ್ರು. ಬಟ್ ಅವರಿಗೆ ಸಿನಿಮಾಗಳು ತುಂಬ ಲಾಸ್ ಆಗುತ್ತೆ, ಬಟ್ ಸೀರಿಯಲ್ಗಳು ಕೈ ಹಿಡಿಯುತ್ತೆ. 2 ತುಂಬ ಹೆಸರು ಮಾಡಿಕೊಟ್ವು. ಕನ್ನಡ ಚಿತ್ರರಂಗದಿಂದ ಹೋದ ನಂತರ ಅವರು ಕೇರಳದಲ್ಲೇ ಸೆಟ್ಲ್ ಆದರು. ಅಲ್ಲಿ ಅವರಿಗೆ ಸೀರಿಯಲ್ ಕ್ಷೇತ್ರ ಕೈ ಹಿಡಿತು. ಜನ್ಮದ ಜೋಡಿ ಶಿವಣ್ಣ ಅವರ ಬ್ಲಾಕ್ ಬಸ್ಟರ್ ಸಿನಿಮಾ. ನಿಮಗೆಲ್ರಿಗೂ ಗೊತ್ತಿರ್ಬೋದು ಆ ಸಿನಿಮಾದಲ್ಲಿ ನಟಿಸಿದಂತಹ ಶಿಲ್ಪಾ. ಶಿಲ್ಪಾ ಅಂದರೆ ಗೊತ್ತಾಗಲಿಕ್ಕಿಲ್ಲ, ಕನಕ ಅಂದರೆ ನಿಮಗೆಲ್ರಿಗೂ ಗೊತ್ತಾಗುತ್ತೆ. ಈಗಲೂ ಕೂಡ ಜನ್ಮದ ಜೋಡಿ ಅಂದ ತಕ್ಷಣ ಎಲ್ಲ ಹಾಡುಗಳು ಕಿವಿಲಿ ಹಾಗೆ ಗುನ್ಗುತ್ತೆ. ಭೂಮಿ ತಾಯಿಯ ಚೊಚ್ಚಲ ಮಗ, ಧರ್ಮದೇವತೆ, ಈ ರೀತಿಯ 15 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದವರು ಶಿಲ್ಪಾ. ಅದಾದ ನಂತರ ಅವರು 2004 ಲಾಸ್ಟ್ ಸಿನಿಮಾ ಕನ್ನಡದ ಪಾಂಡವ. ಮಲಯಾಳಂನಲ್ಲೇ ಸೆಟ್ಲಾಗ್ಬಿಟ್ರು. ನಿರ್ಮಾಪಕ ಎಂ ರಂಜಿತ್ ರವ್ರನ್ನ ಮದುವೆ ಆಗ್ತಾರವರು. ಧಾರಾವಾಹಿ ಮತ್ತು ದೂರದರ್ಶನಗಳಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದ್ರು. ಸ್ವಂತ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದವರು ಅವಂತಿಕಾ ಕ್ರಿಯೇಷನ್ಸ್. ಅವಂತಿಕಾ ಅನ್ನೋದು ಅವರ ಮಗಳ ಹೆಸರಾಗಿತ್ತು. ಗಂಡ ಡೈರೆಕ್ಷನ್ ಮಾಡ್ತಾ ಇದ್ರೆ ಹೆಂಡತಿ ಪ್ರೊಡಕ್ಷನ್ನಲ್ಲಿ ಬ್ಯುಸಿ ಆಗ್ತಾ ಇದ್ರು. ಬಟ್ ಅವರಿಗೆ ಸಿನಿಮಾಗಳು ತುಂಬ ಲಾಸ್ ಆಗುತ್ತೆ, ಬಟ್ ಸೀರಿಯಲ್ಗಳು ಕೈ ಹಿಡಿಯುತ್ತೆ. 2 ತುಂಬ ಹೆಸರು ಮಾಡಿಕೊಟ್ವು. ಕನ್ನಡ ಚಿತ್ರರಂಗದಿಂದ ಹೋದ ನಂತರ ಅವರು ಕೇರಳದಲ್ಲೇ ಸೆಟ್ಲ್ ಆದರು. ಅಲ್ಲಿ ಅವರಿಗೆ ಸೀರಿಯಲ್ ಕ್ಷೇತ್ರ ಕೈ ಹಿಡಿತು.